ದೇಶದ ಅತಿದೊಡ್ಡ ಅಥವಾ ಅತಿ ಉದ್ದ ಸೇತುವೆ ಅಂತಾನೆ ಕರೆಯುವಂತಹ ಅಟಲ್ ಸೇತು ಬಿರುಕನ್ನ ಬಿಟ್ಟಿದೆ ಈ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ನವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು ಈ ವಿಚಾರವಾಗಿ ಬಿರುಕು ಬಿಟ್ಟಿದೆ ತಿಂಗಳು ಕಳೆದ ಹಾಗೆ ಅಟಲ್ ಸೇತು ಬಿರುಕು ಬಿಟ್ಟಿದೆ ಎನ್ನುವಂತಹ ಮಾತುಗಳು ಕೂಡ ಬರ್ತಾ ಇತ್ತು ಈ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ನವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಇದಕ್ಕೆ ತಿರುಗುತ್ತರವನ್ನ ಬಿಜೆಪಿಯವರು ಕೊಟ್ಟಿದ್ದಾರೆ ಹಾಗಾದ್ರೆ ಬಿಜೆಪಿಯವರು ಏನ್ ಹೇಳಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಅಟಲ್ ಸೇತು ಎಂದು ಕರೆಯಲ್ಪಡುವಂತಹ ಮುಂಬೈ ಟ್ರೇನ್ ಹಾರ್ಬರ್ ಲಿಂಕ್ನಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಭಾರೀ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಕಳೆದ ಐದು ತಿಂಗಳ ಹಿಂದಷ್ಟೇ ಪ್ರಧಾನಿ ಮೋದಿ ಅಟಲ್ ಸೇತುವೆಯನ್ನ ಚಾಲನೆ ನೀಡಿದ್ರು ಬಿಜೆಪಿ ತಿರುಗೇಟು ಕೂಡ ನೀಡಿದೆ ನಾನಾ ಪಾಟೀಲ್ ಅವರ ಆರೋಪಕ್ಕೆ ಆಡಳಿತಾರೂಢ ಬಿಜೆಪಿ ಯೋಜನೆಯ ನೋಡಲ್ ಏಜೆನ್ಸಿಯಾಗಿರುವಂತಹ ಮುಂಬೈ ಮಹಾನಗರ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರ ಸ್ಪಷ್ಟನೆಯನ್ನ ನೀಡಿದೆ ಬಿರುಕು ಬಿಟ್ಟಿರುವುದು ಅಟಲ್ ಸೇತುವೆ ಮೇಲಲ್ಲ ನವಿ ಉಲ್ಫೆ ಇಂದ ಬರುವಂತಹ ಸರ್ವಿಸ್ ರೋಡ್ನಲ್ಲಿ ಅಂತ ತಿಳಿಸಿದ್ದಾರೆ